ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿರೋ ಐಟಮ್ಗಳನ್ನ ಯೂಸ್ ಮಾಡಿ ಒಂದು ಚಿಕನ್ ಗ್ರೇವಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚಪಾತಿ, ಇಡ್ಲಿ, ದೋಸೆ ಹಾಗೆ ಇವನ್ ಯಾವ್ದಾದ್ರು ರೈಸ್ ಜೊತೆ ಕಾಂಬಿನೇಷನ್ ಆಗೋ ತಿನ್ಬೋದು. ಸೊ ಅದನ್ನು ಹೇಗೆ ಮಾಡೋಂತ ನೋಡೋಣ. ಇಲ್ಲಿ 500 ಗ್ರಾಮ್ ಚಿಕನ್ ಪೀಸಸ್ ತೊಗೊಂಡಿದ್ದೀನಿ. ಇದು ಬೋನ್ಲೆಸ್ಸು ಚಿಕನ್ ತೈದು ನೀವು ಅಲ್ಲಿ ನೀವು ಹೇಳಿಬಿಟ್ಟು ಬೋನ್ಲೆಸ್ ಒಡ್ಸ್ಕೊಂಡ್ರೆ ಆಗತ್ತೆ. ಇದಕ್ಕೆ ನಾನು ಮ್ಯಾರಿನೇಷನ್ಗೆ ಈಗ 1 ಟೀ ಚಮಚದಷ್ಟು ಉಪ್ಪು ಹಾಕ್ಕೊಳ್ತೀನಿ, ಹಾಗೆ 1 ಟೀ ಚಮಚ ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ಒಂದು 1/2 ಗಂಟೆ ಮ್ಯಾರಿನೇಟ್ ಮಾಡೋದಕ್ಕೆ ಇಡ್ತೀನಿ. ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ತೆಗೆದಿಟ್ಟಿದ್ದೀನಿ. ಈಗ ಇಲ್ಲಿ ನಾನು ಒಗ್ಗರಣೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಒಂದು ಬಾಣಲಿಗೆ 1/3 ಚಮಚ ಆಯಿಲ್ ಹಾಕ್ಕೊಳ್ತೀನಿ. ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಣ್ಣ ಗಾತ್ರದ 2 ಈರುಳ್ಳಿಗಳನ್ನ ತುರಿದಿಟ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಈರುಳ್ಳಿದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ 1-5 ನಿಮಿಷ. ಇಲ್ಲಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅದಾದ ನಂತರ ನಾನಿಲ್ಲಿ 2 ಟೀ ಚಮಚ ಶುಂಠಿ ಬೆಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳಿ ಪೇಸ್ಟ್ ಆ್ಯಡ್ ಮಾಡಿದ ನಂತರ 1-2 ನಿಮಿಷ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಳ್ಬೇಕು. 2 ನಿಮಿಷ ಆಗಿದೆ, ಪೇಸ್ಟ್ ಆ್ಯಡ್ ಮಾಡಿ. ಈಗ ಇಲ್ಲಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ನಾನು ಚಿಕನ್ ಪೀಸಸ್, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಫ್ಲೇಮ್ ಹೈ ಮಾಡ್ಕೊಳ್ಳಿ, 1-2 ನಿಮಿಷ ಹುರ್ಕೊಳ್ತೀನಿ. ನಿಮಗೆ ಅದು ಪೀಸಸ್ದು ಕಲರ್ ಚೇಂಜ್ ಆಗುತ್ತೆ. ಸೊ ಅಲ್ಲಿವರೆಗೂ ಹುರ್ಕೊಳ್ತೀನಿ. ಸೊ ಚಿಕನ್ ಪೀಸಸ್ ಸ್ವಲ್ಪ ಬ್ರೌನ್ ಆಗ್ತಾ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ 2-3 ನಿಮಿಷ. ಸೊ ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಮಸಾಲ ಪುಡಿಗಳು ಸೇರಿಸ್ಕೊಳ್ಬೇಕಾಗತ್ತೆ. ಸೊ 1.5 ಟೀ ಚಮಚ ಅಚ್ಚಕಾರದ ಪುಡಿ, 1/2 ಟೀ ಚಮಚ ಅರಿಶಿನ ಪುಡಿ, 2 ಟೀ ಚಮಚ ಧನಿಯಾ ಪೌಡರು, 1/2 ಟೀ ಚಮಚ ಜೀರಿಗೆ ಪುಡಿ, ಅದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪುಡಿ ಹಾಕಿದ ನಂತರ 1-2 ನಿಮಿಷ ಪುನಃ ಫ್ರೈ ಮಾಡ್ಕೊಳ್ತೀನಿ. ಪುಡಿಗಳು ಹಾಕಿ 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇಲ್ಲಿ ನಾನು ಟೊಮೆಟೊ ಪ್ಯೂರಿ ಆ್ಯಡ್ ಮಾಡ್ಕೊಳ್ತೀನಿ. 2 ಸಣ್ಣ ಟೊಮ್ಯಾಟೊಗಳನ್ನ ಮಿಕ್ಸಿಗೆ ಹಾಕಿ ಜಸ್ಟ್ ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಅದ್ರದ್ದು ಪ್ಯೂರಿ ಆಗುತ್ತೆ, ಅದನ್ನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಅಗೇನ್ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಿದ್ದು ಕುಕ್ ಆಗಬೇಕಾಗತ್ತೆ. ಟೊಮ್ಯಾಟೊ ಚೆನ್ನಾಗಿ ಮಿಕ್ಸ್ ಆಗಿ ಒಂದು ಸ್ವಲ್ಪ ಹೊತ್ತು ಕುಕ್ ಆಗಿ ಸೈಡ್ಸ್ ಎಲ್ಲ ಆಯಿಲ್ ಬಿಡಬೇಕು. ಅಲ್ಲಿವರೆಗೂ ಇದನ್ನು ಬೇಯೋದಕ್ಕೆ ಇಡ್ತೀನಿ. ಟೊಮೆಟೊ ಪ್ಯೂರಿ ಆ್ಯಡ್ ಮಾಡಿ 1-4 ನಿಮಿಷ ಕುಕ್ ಆಗಿಬಿಟ್ಟಿದೆ. ಸೊ ಇಲ್ಲೆಲ್ಲ ಆಯಿಲ್ ಎಲ್ಲ ಬಿಡ್ತಾ ಬಂದಿದೆ. ಸೊ ಈಗ ಇದಕ್ಕೆ ನಾನು 3 ಚಮಚದಷ್ಟು ಮೊಸರನ್ನ ಕದಡ್ಕೊಂಡಿದ್ದೀನಿ, ಸ್ವಲ್ಪ ಅದನ್ನು ಹಾಕ್ಕೊಳ್ತೀನಿ. ಹಾಗೆ 10 ಗೋಡಂಬಿ ಬೀಜಗಳನ್ನ ಪೇಸ್ಟ್ ಮಾಡ್ಕೊಳ್ತೀನಿ, ಅದು ಸಹ ಹಾಕ್ಕೊಳ್ತೀನಿ. ಸೊ ಮೊಸರು ಹಾಕಿದ ನಂತರ ಸೊ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ ಇದು 1-4 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ, ಕುಕ್ ಆಗಬೇಕು. ಸೊ ಮಿಕ್ಸ್ ಮಾಡಿ 1 ಲಿಟ್ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ 3-4 ನಿಮಿಷ ಬಿಡ್ತೀನಿ. ಇದನ್ನು ಮೊಸರು ಮತ್ತು ಕ್ಯಾಶ್ಯೂ ನಟ್ ಪೇಸ್ಟ್ ಆ್ಯಡ್ ಮಾಡಿ 3-4 ನಿಮಿಷ ಆಗಿದೆ. ಸೊ ಒಂದ್ಸಲ ಎಲ್ಲ ಮಿಕ್ಸ್ ಮಧ್ಯೆ ಕೈ ಹಾರಿಸ್ತಾ ಇದ್ದೀನಿ. ಕ್ಯಾಶ್ಯೂ ನಟ್ ಪೇಸ್ಟ್ ಆ್ಯಡ್ ಮಾಡೋದ್ರಿಂದ ತಳ ಹತ್ತುತ್ತೆ. ಅದಾದ ನಂತರ ನಾನೀಗ ಇಲ್ಲಿ 1-3 ಹಸಿಮೆಣಸಿನ ಸ್ಲಿಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿ 1 ಸಣ್ಣ ಕಪ್ಪಿನಷ್ಟು, ಜಾಸ್ತಿ ಬೇಡ, 1 ಸಣ್ಣ ಕಪ್ಪಿನಷ್ಟು ನೀರು. ನಾನು ಕ್ಯಾಶ್ಯೂ ನಟ್ ಪೇಸ್ಟ್ ಯೂಸ್ ಮಾಡಿದ್ದಲ್ಲ ಅದೇ ಬಟ್ಟಲಿಗೆ ನೀರು ಇಡಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹಾಕೊಳ್ತೀನಿ, 1 ಸಣ್ಣ ಬಟ್ಟಲಿನಷ್ಟು. ಸೊ ಇದನ್ನು ಆ್ಯಡ್ ಮಾಡಿ ನೀರು ಹಾಕ್ಬಿಟ್ಟು 1 ನಿಮಿಷಕ್ಕೆ ಹಾಕಿ 10-15 ನಿಮಿಷ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಇದನ್ನು 1 ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಕುಕ್ ಆಗಿಡ್ತೀನಿ. ಸೊ 10-15 ನಿಮಿಷ ತೊಗೊಳುತ್ತೆ. ನಾನು ಮೊದಲು ಚಿಕನ್ ಮ್ಯಾರಿನೇಟ್ ಮಾಡೋದು ಬೇಕಾದ್ರೆ 1 ಟೀ ಚಮಚ ಉಪ್ಪು ಹಾಕಿದ್ದೆ. ನೀವು ನೋಡ್ಬಿಡ್ಬೇಕಿದ್ರೆ ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಕುಕ್ಕರ್ ಹಾಕಿದ್ದೀನಿ.
ಇಲ್ಲಿ 10 ನಿಮಿಷದಿಂದ ಕುಕ್ ಆಗಿಟ್ಟಿದೆ ನೋಡಿ, ಇಲ್ಲೆಲ್ಲ ಆಯಿಲ್ ಬಿಟ್ಟಿದೆ. ಸ್ವಲ್ಪ ಗಟ್ಟಿನೂ ಆಗುತ್ತೆ, ಗೋಡಂಬಿ ಪೇಸ್ಟ್ ಹಾಕಿರೋದ್ರಿಂದ ಗಟ್ಟಿನೂ ಆಗುತ್ತೆ. ಇಲ್ಲಿ ನಾನು ಕಸೂರಿ ಮೇಥಿನ ಸ್ವಲ್ಪ ನೀವು ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಒಂದೆರಡು 2 ಟೀ ಚಮಚದಷ್ಟು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. 1 ಟೀ ಚಮಚ ಗರಂ ಮಸಾಲ ಫೈನಲ್ ಆಗಿ ಪುನಃ ಒಂದ್ಸಲ ಮಿಕ್ಸ್ ಮಾಡಿ, ಒಂದೆರಡು ನಿಮಿಷ ಅಷ್ಟೇನಿದ್ದು. ತುಂಬ ಏನು ಗರಂ ಮಸಾಲ ಕಸೂರಿ ಮೇಥಿ ಹಾಕೋದ್ಮೇಲೆ ತುಂಬ ಕುಕ್ ಆಗೋದೇನು ಬೇಡ. ಒಂದೆರಡು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. 2 ನಿಮಿಷ ಆಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೊ ಅಲ್ಲಿಗೆ ಚಿಕನ್ ಗ್ರೇವಿ, ಚಪಾತಿ, ದೋಸೆ, ಜೀರಾ ರೈಸ್ ಯಾವುದ್ರ ಜೊತೆ ಆದರೂ ತಿನ್ಬೋದು. ಸೊ ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ತೀವಿ.